ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ. ಇದು ಎಡಿಟರ್ಸ್ ಚಾಯ್ಸ್, ನಾನು ಶಶಿಧರ್ ಭಟ್. ದೇಶದ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಬೆಂಗಳೂರಿಗೆ ಬಂದಿದ್ದರು. ಭಾರತೀಯ ಜನತಾ ಪಕ್ಷದ ಪರಿವರ್ತನಾ ರ್ಯಾಲಿಯ ಸಮಾರೋಪ ಸಮಾರಂಭ ಅದು. ಪರಿವರ್ತನಾ ರ್ಯಾಲಿಯ ಯಶಸ್ಸು ಅಪಯಶಸ್ಸು ಏನೇ ಇರಲಿ, ಆದರೆ ಮೊದಲು ಕೆಲವು ದಿನಗಳ ಕಾಲ ಒಂದು ಇಡೀ ವ್ಯವಸ್ಥೆಯಲ್ಲಿ ಲೋಪ ಕಾಣ್ತಾ ಇತ್ತು. ಅದಾದ ನಂತರ ಅದನ್ನು ಸುಧಾರಿಸುವ ಯತ್ನ ನಡೆದಿತ್ತು. ಸೊ ಈ ಸಮಾರೋಪ ಸಮಾರಂಭ ಯಾವ ಕಾರಣಕ್ಕೂ ವಿಫಲ ಆಗಕೂಡದು ಎನ್ನುವ ಕಾರಣಕ್ಕಾಗಿ ಜನ ಸೇರಿಸುವುದಕ್ಕೆ, ಜನ ಬರುವುದಕ್ಕಲ್ಲ, ಬರುವುದು ಮತ್ತು ಸೇರಿಸುವುದು ಎರಡರ ನಡುವೆ ವ್ಯತ್ಯಾಸ ಇದೆ. ಇವತ್ತಿನ ರಾಜಕಾರಣದಲ್ಲಿ ಜನ ಬರುವುದಕ್ಕಿಂತ ಜನ ಸೇರಿಸುವುದು ಹೆಚ್ಚು ಮುಖ್ಯ ಆಗಿದೆ. ಹಳೆ ಕಾಲದಲ್ಲಿ ಇದೇ ಬಿ ಜೆ ಪಿಯ ನಾಯಕರು ಅದ್ವಾನಿಯವರು, ವಾಜಪೇಯಿಯವರು ಬೆಂಗಳೂರು ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಬಂದಾಗ ಅಲ್ಲಿ ಜನ ಬರ್ತಾಯಿದ್ರು, ಸೇರಿಸ್ತಾ ಇರಲಿಲ್ಲ. ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಿದ್ದರು ಇವರಿಬ್ಬರ ಭಾಷಣವನ್ನು, ಎಸ್ಪೆಷಲಿ ಅದ್ವಾನಿಯವರ ಭಾಷಣ, ಅದೇ ರೀತಿ ವಾಜಪೇಯಿಯವರ ಭಾಷಣವನ್ನು ಕೇಳೋದಕ್ಕೆ ಜನ ಕಾಯ್ತಿದ್ದರು. ಆ ಕಾಲಘಟ್ಟದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಸಂಬಂಧಪಟ್ಟ ನಾಯಕರು, ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಗನ್ನಾಥರಾವ್ ಜೋಶಿಯವರ ಭಾಷಣ ಅಂದರೆ ಜನ ಕಿಕ್ಕಿರಿಸಿರ್ತಿದ್ರು. ಅದು ಅವರಾಗಿ ಸೇರುವುದು, ಅವರಾಗಿ ಬರುವುದಾಗಿತ್ತೆ ಹೊರತು ಅದು ಸೇರಿಸುವುದಾಗಿರಲಿಲ್ಲ. ಬಟ್ ಇವತ್ತಿನ ರಾಜಕಾರಣ ಬದಲಾಗಿದೆ. ಏನು ಭಾರತೀಯ ಜನತಾ ಪಕ್ಷದ ಸಭೆಗಳೇನಿವೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಿಂದ ಅರಮನೆ ಮೈದಾನಕ್ಕೆ ಶಿಫ್ಟ್ ಆದ ಕಾಲ. ಹಾಗೆ ಜನ ಬರುವುದಕ್ಕಿಂತ ಜನ ಸೇರಿಸುವುದು ಮುಖ್ಯವಾದ ಕಾಲ. ಈ ಹಿಂದೆ ಏನು ಅದೇ ಪರಿವರ್ತನಾ ವ್ಯಾಲಿ ರ್ಯಾಲಿಯ ಪ್ರಾರಂಭದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಅದು ವಿಫಲ ಆಗಿದೆ ಅನ್ನುವ ವರದಿ ಬಂದಿತ್ತು. ಆಗ ಬಹುಮುಖ್ಯವಾಗಿ ಆರ್ ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆಯವರು ಈ ವ್ಯವಸ್ಥೆಯನ್ನು ನೋಡ್ಕೋತಾ ಇದ್ದರು. ಸೊ ಆ ವೈಫಲ್ಯದ ಜವಾಬ್ದಾರಿಯನ್ನು ಅವರ ತಲೆ ಮೇಲೆ ಕಟ್ಟಲಾಗಿತ್ತು. ಆ ಕಾರಣಕ್ಕೆ ಎಲ್ಲ ಇದರಿಂದ ಇವತ್ತು ಈ ಒಂದು ಪರಿವರ್ತನಾ ರ್ಯಾಲಿಯ ಸಮಾರೋಪ ಸಮಾರಂಭ ವಿಫಲ ಆಗಬಾರದು ಅಂತ ಮುಂಜಾಗ್ರತೆ ವಹಿಸಲಾಗಿತ್ತು. ಜನ ಯಾರು ಕರ್ಕೊಬಾರ ಪ್ರತಿಯೊಂದು ವ್ಯವಸ್ಥಿತವಾಗಿ ಮಾಡಲಾಗಿತ್ತು. ಆ ಪಾರ್ಟಿ ಕ್ಲೇಮ್ ಮಾಡಿಕೊಳ್ಳೋ ಪ್ರಕಾರ 2 ಲಕ್ಷನೋ 4 ಲಕ್ಷನೋ ಎಷ್ಟು ಜನ ಬಿಡಿ, ಅದಕ್ಕೆ ಅವರವರ ಶಕ್ತಿ ಬೆಲೆ. 2 ಲಕ್ಷ ಇದ್ದರೂ ಒಂದೇ, 4 ಲಕ್ಷ ಇದ್ದರೂ ಒಂದೇ, 1 ಲಕ್ಷ ಇದ್ದರು, ದಟ್ ಡಸ್ಂಟ್ ಮೇಕ್ ಎನಿ ಡಿಫ್ರೆನ್ಸ್. ಯಾಕೆಂದರೆ ಇವರು ಜನ ಸೇರಿಸುವುದರಲ್ಲಿ ಪಾಲುದಾರರಾದವರು, ತಾವಾಗಿ ಬಂದವರಲ್ಲ. ಇದು ಇವತ್ತಿನ ರಾಜಕಾರಣದ ಬದಲಾವಣೆ ಕೂಡ. ನಾನು ಯಾರೊಬ್ಬರನ್ನ ದೂರ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು 45 ನಿಮಿಷಗಳ ಕಾಲ ಮಾತನಾಡಿದರು. ಅವರು ಕನ್ನಡದಲ್ಲಿ ಭಾಷಣವನ್ನು ಪ್ರಾರಂಭಿಸಿದರು. ಕೇವಲ ಒಂದು ವಾಕ್ಯಕ್ಕೆ ಸೀಮಿತ ಆಗಿಲ್ಲ, ಅವರು ಈ ಬಾರಿ 4-6 ವಾಕ್ಯಗಳನ್ನು ಹೇಳಿದರು. ಭಾಷಣ ಕೊನೆಯನ್ನು ಕೂಡ ಕನ್ನಡದಲ್ಲೇ ಮಾತನಾಡುವ ಮೂಲಕ ಅವರು ಮುಗಿಸಿದರು. ಆದರೆ ಒಟ್ಟಾರೆ ಗಮನಿಸಿದರೆ ಅವರ ಭಾಷಣದಲ್ಲಿ 2 ಭಾಗಗಳನ್ನು ಮಾಡ್ಬೋದು. ಒಂದು, ತಮ್ಮ ಸರ್ಕಾರ ಏನು ಮಾಡಿದೆ, ಬಜೆಟ್ನಲ್ಲಿ ಏನು ಹೇಳಿದೆ ಅನ್ನೋದನ್ನು ಜನರಿಗೆ ತಲುಪಿಸುವಂಥದ್ದು, ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮಾತು. ಇನ್ನೊಂದು, ಕಾಂಗ್ರೆಸ್ ಸರ್ಕಾರದ ಮೇಲೆ ದಾಳಿ ನಡೆಸುವಂಥದ್ದು. ಈ 2 ವಿಭಾಗಗಳನ್ನು ಅವ್ರು ಮಾಡಿಕೊಂಡಿದ್ರು. ಕೇಂದ್ರದಲ್ಲಿ ನಾವೇನೇನು ಮಾಡಿದ್ದೀವಿ ಅದು ಕರ್ನಾಟಕದಲ್ಲಿ ಆಗಬೇಕು ಅಂದರೆ ನಮ್ಮ ಪಕ್ಷದ ಸರ್ಕಾರ ಬರಬೇಕು ಅನ್ನೋದು. ಅವರ ಒಟ್ಟಾರೆ ಟಾರ್ಗೆಟ್ ಮಧ್ಯಮ ವರ್ಗದವರ ಮೇಲೆ ಇತ್ತು. ಅವರು ಕೆಳಮಧ್ಯಮದ ವರ್ಗದವರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಿ ಮಾತನಾಡಲೇ ಇಲ್ಲ. ಮಧ್ಯಮ ವರ್ಗದವರ ಸಲುವಾಗಿ ತಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವ ಮಾತನ್ನು ಮೋದಿ ಹೇಳಿದರು. ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗೆ ಸಬರ್ಬನ್ ರೈಲು ಬರೋದು ತಮ್ಮ ಸಾಧನೆ ಅಂತ ಬಣ್ಣಿಸಿಕೊಟ್ರು. ಹಾಗೆಯೇ ಮಧ್ಯಮ ವರ್ಗದವರಿಗಾಗಿ ಮಾಡಿರುವ ತಮ್ಮ ಕೆಲಸಗಳೇನಿವೆ ಅದು ಕರ್ನಾಟಕದ ಜನತೆಗೂ ಲಾಭ ಆಗಿದೆ ಅಂತ. ಅದರ ಜೊತೆಗೆ ಇನ್ನೂ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಇನ್ನೊಂದು, ಕೇಂದ್ರದ ಅನುದಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಈ 4.5 ವರ್ಷಗಳ ಅವಧಿಯಲ್ಲಿ 3.5 ಲಕ್ಷ ಕೋಟಿ ರೂಪಾಯಿಗಳು ನೀಡಿದೆ. ಈ ಸರ್ಕಾರ ಬಳಸ್ಕತಾ ಇಲ್ಲ ಅನ್ನೋದು ಅವರ ಆರೋಪ. ಆದರೆ ಜನರಲೈಸ್ ಆದ ಆರೋಪಗಳನ್ನು ಪ್ರಧಾನಿ ಮಾಡಿದರು. ಅದರ ಜೊತೆಗೆ ಸ್ವಚ್ಛ ಭಾರತ ಯೋಜನೆಯಲ್ಲಿ ಕರ್ನಾಟಕ
ನಿಗದಿತವಾದ ಗುರಿಯನ್ನು ತಲುಪಿಲ್ಲ ಅನ್ನುವ ಮಾತನ್ನು ಆಡಿದರು ಅವರು. ಕೇಂದ್ರ ಸರ್ಕಾರ ಕೊಟ್ಟ ಎಲ್ಲ ಅನುದಾನ ಸರಿಯಾಗಿ ಬಳಸಿಕೊಂಡಿದ್ದರೆ ಕರ್ನಾಟಕ ಇನ್ನೆಲ್ಲೋ ಹೋಗ್ತಾ ಇತ್ತು ಅಂತ ಅವರು ಹೇಳಿದರು. ಬೆಂಗಳೂರನ್ನ ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು, ಮಂಗಳೂರಿನ ಶ್ಲಾಘನೆಯನ್ನು ಮಾಡಿದ್ರು, ಇಂಡೈರೆಕ್ಟ್ಲಿ ದೂಷಣೆಯನ್ನು ಮಾಡಿದ್ರು. ಹಾಗೆಯೇ ರೈತರ ವಿಚಾರ ಪ್ರಸ್ತಾಪ ಮಾಡಿ ಅದು ಅವರು ಹಳೆ ಹಿಂದಿನ ಭಾಷಣಗಳಲ್ಲೂ ಹೇಳಿದರು. ಏನು ಯೂರಿಯಾ ಏನು ಈಗ ಕೊರತೆ ಆಗ್ತಾ ಇಲ್ಲ, ಯೂರಿಯಾ ನೀಮ್ ಕೋಟೆಡ್ ಏನು ಯೂರಿಯಾ ಇದೆ ಅದು ಅದು ಮಾಡಿದವರು ಈ ಬೆಂಗಳೂರನ್ನು ಪ್ರತಿನಿಧಿಸ್ತಾ ಇರುವ ಅನಂತಕುಮಾರ್ ಅಂತ ಕೇಂದ್ರ ಸಚಿವ ಅನಂತಕುಮಾರ್ ಅವರನ್ನು ಶ್ಲಾಘಿಸಿದರು. ಸೊ ರೈತರ ಪ್ರತಿನಿಧಿ ಯಡಿಯೂರಪ್ಪ ರೈತ ನಾಯಕರ ಪ್ರತಿನಿಧಿ ಪ್ರಾಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಮೊದಲು ನಿರೀಕ್ಷೆ ಮಾಡದಂತೆ ಅವರು ಮಹದಾಯಿ ಬಗ್ಗೆ ಮಾತನಾಡಲಿಲ್ಲ, ಉತ್ತರ ಕರ್ನಾಟಕದ ಜನರಿಗೆ ನೀರು ಕೊಡುವ ಬಗ್ಗೆ ಮಾತನಾಡಲಿಲ್ಲ, ಇದರಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಮಾತನಾಡಲಿಲ್ಲ. ಅವರು ರೈತರಿಗೆ ಸಂಬಂಧಿಸಿದಂತೆ ಫಸಲ್ ಭೀಮಾ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಏನು ಮಾಡ್ತೀವಿ. ಆದರೆ ಇದೆಲ್ಲದರ ನಡುವೆ ಅವರು ಕರ್ನಾಟಕದ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರು, ಆದರೆ ಕನೆಕ್ಟ್ ಆಗೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರು ಕರ್ನಾಟಕದ ಬಗ್ಗೆ ಕನೆಕ್ಟ್ ಆಗುವುದಕ್ಕಾಗಿ ಕೆಂಪೇಗೌಡರಿಂದ ಪ್ರಾರಂಭ ಮಾಡಿ ಬಸವಣ್ಣ ಎಲ್ಲರನ್ನೂ ಸೆಲೆಕ್ಟೆಡ್ ಆಗಿ ಮಾತನಾಡ್ತಾ ಹೋದರು. ಸಂಗೊಳ್ಳಿ ರಾಯಣ್ಣನ ನೆನಪಿಸಿದ್ರು, ಕಿತ್ತೂರು ಚೆನ್ನಮ್ಮನನ್ನು ನೆನಪಿಸಿದ್ರು. ಹೀಗೆ ಅವರು ನೆನಪಿಸಿದರೆ ಹೊರತು ಕರ್ನಾಟಕ ಜೊತೆ ಅವರು ಕನೆಕ್ಟ್ ಆಗುವ ಬಗ್ಗೆ ವಾಸ್ತವಕ್ಕೆ ಬರಬೇಕಾಗಿತ್ತು. ಬಟ್ ಇಡೀ ಒಂದು ಅವರ ಭಾಷಣ ಯಾವ ರೀತಿ ಇತ್ತು ಅಂತಂದರೆ ಒಂದು ಒದಿಡಿಸಿ ನಕ್ಷೆಯ ಪ್ರಕಾರ ಕಟ್ಟುವ ಮನೆ ಹಾಗೆ ಈ ರೀತಿ ಕಟ್ಟಬೇಕು, ಈ ರೀತಿ ಮಾತನಾಡಬೇಕು ಸಿಸ್ಟಮೆಟಿಕ್ಕಾಗಿ. ಭೌತಿಕ ಸಂದರ್ಭದಲ್ಲಿ ಭಾಷಣಗಳಲ್ಲಿ ಹಲವು ರೀತಿ ಇರುತ್ತೆ. ನಿಮ್ಮ ಹೃದಯದಿಂದ ಬಂದು ನೀವು ಮಾತನಾಡುವುದು ಒಂದು ಬಗೆ, ಅದು ಹೆಚ್ಚು ಪ್ರಾಮಾಣಿಕವಾದ್ದು. ಇನ್ನೊಂದು ನಾನು ಹೀಗೆ ಮಾತನಾಡಬೇಕು ಅಂತ ಬುದ್ಧಿಯ ಮೂಲಕ ಕ್ಯಾಲ್ಕುಲೇಟ್ ಆಗಿ ಮಾತನಾಡೋದು. ಸೊ ನನಗನ್ನಿಸುವ ಹಾಗೆ ಮೋದಿ ಎಂದೂ ಕೂಡ ಹೃದಯದ ಮೂಲಕ ಮಾತನಾಡಿದವರಲ್ಲ, ಬುದ್ಧಿಯ ಮೂಲಕ ಕ್ಯಾಲ್ಕುಲೇಷನ್ ಮೂಲಕ ಮಾತನಾಡ್ತಾ ಇರುವವರು. ಸೊ ಈಗಲೂ ಅಷ್ಟೇ, ಅವರು ಭಾಳ ಇಡೀ ಭಾಷಣ ಒಂದು ಸಿಸ್ಟಮೆಟಿಕ್ಕಾಗಿ ಒಂಥರ ಈ ವಿಚಾರವನ್ನು ಹೀಗೆ ಪ್ರಸ್ತಾಪ ಮಾಡಬೇಕು, ಹೀಗೆ ಪ್ರಾರಂಭ ಮಾಡಬೇಕು, ಹೀಗೆ ಬೆಳೆಸಬೇಕು, ಹೀಗೆ ಮುಗಿಸ್ಬೇಕು ಅನ್ನುವಂತೆ ಇತ್ತು. ಒಂದು ಅವರು ಕರ್ನಾಟಕ ಸರ್ಕಾರದ ಪ್ರಾರಂಭದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಎಕ್ಸಿಟ್ ಹಂತದಲ್ಲಿದೆ ಅನ್ನುವ ಮಾತನ್ನು ಆಡಿದರು. ಅದರ ಜೊತೆಗೆ ಬಹುಮುಖ್ಯವಾಗಿ ಅವರು ಕರ್ನಾಟಕದ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಇಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ. ಸೊ ಬೆಂಗಳೂರಿನಲ್ಲಿ ಕ್ರೈಮ್ ಹೆಚ್ಚುತ್ತಾ ಇದೆ, ಸಾಮಾನ್ಯ ಜನ ಬದುಕುವಂತಿಲ್ಲ ಅನ್ನುವ ಮಾತನ್ನು ಆಡಿದರು. ಇಲ್ಲೇನು ಇಲ್ಲಿನ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅವ್ರನ್ನ ವಿರೋಧಿಸುವವರು ಜೀವ ಬಿಡಬೇಕಾದ ಸ್ಥಿತಿ ಇದೆ ಅಂತ ಅನ್ನುವ ಮಾತನಾಡಿದರು. ಸೊ ಇದು ಕರ್ನಾಟಕವನ್ನು ಅಪರಾಧ ಮುಕ್ತ ಮತ್ತು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಅಂತಂದರು. ಅವನು ಹೇಳುವಾಗ ಅವರ ಪಕ್ಕದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿದ್ದರು, ಶ್ರೀರಾಮುಲು ಇದ್ದರು. ಸೊ ಇದೆಲ್ಲ ಒಂದು ನಗೆಪಾಟಿಲ್ನಂತೆ ಕಾಣ್ತಾ ಇತ್ತು. ಆದರೆ ದೇಶದ ಪ್ರಧಾನಿ ಒಂದು ನಗರವನ್ನು ಇದು ಅಪರಾಧದ ನಗರ ಅಂತ ಕರೆಯೋದಿದೆಯಲ್ಲ, ಅದಕ್ಕೆ ಅವರು ಕಾರಣಗಳನ್ನು ನೀಡಬೇಕು. ಕರ್ನಾಟಕದಲ್ಲಿ ಸಾಮಾನ್ಯ ಜನ ಬದುಕುವ ಸ್ಥಿತಿ ಇಲ್ಲ, ಪ್ರತಿ ದಿನ ಇಲ್ಲಿ ಅತ್ಯಾಚಾರ ಭ್ರಷ್ಟಾಚಾರ ಅತ್ಯಾಚಾರ ಕೊಲೆ ಸುಲಿಗೆಗಳು ನಡೆಯುತ್ತೆ ಅಂತಂದರೆ ಇದು ಕನ್ನಡಿಗರಿಗೆ ಮಾಡಿದ ಅವಮಾನ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಧಾನಿಯವರಿಗೆ ಅವರಿಗೆ ಮಾತನಾಡುವ ಅಧಿಕಾರ ಇದೆ, ಆದರೆ ಇಡೀ ಬೆಂಗಳೂರನ್ನು ಅವಮಾನ ಮಾಡುವ ಅಧಿಕಾರವನ್ನು ಯಾರೂ ಕೊಟ್ಟಿಲ್ಲ. ಕರ್ನಾಟಕದಲ್ಲಿರುವ ಅಪರಾಧದ ಸಂಖ್ಯೆ, ಕ್ರೈಮ್ ಏನಿದೆ ಅದರ ಸಂಖ್ಯೆ ಎಷ್ಟು, ಯು ಪಿ ಎಷ್ಟು, ಬಿಹಾರ ಎಷ್ಟು, ರಾಜಸ್ಥಾನ ಎಷ್ಟು, ಗುಜರಾತ್ ಎಷ್ಟು, ಯಾವ್ಯಾವ ರೀತಿಯ ಅಪರಾಧಗಳು ಯಾವ್ಯಾವ ರಾಜ್ಯದಲ್ಲಿ ನಡೀತಾ ಇವೆ, ಇದನ್ನೆಲ್ಲ ಅರಿತುಕೊಂಡು ನಮ್ಮ ಪ್ರಧಾನಿ ಮಾತನಾಡಬೇಕಾಗಿತ್ತು. ಬೆಂಗಳೂರು ಅಪರಾಧಗಳ ನಗರ ಅಂತ ಪ್ರಧಾನಿ ಅಲ್ಲ ಇನ್ಯಾರು ಹೇಳಿದರೂ ನಾನು ನಂಬೋದಕ್ಕೆ ಸಿದ್ಧ ಇಲ್ಲ. ನಮ್ಮೆಲ್ಲರ ಪ್ರೀತಿಯ ಬೆಂಗಳೂರು ಚೆನ್ನಾಗಿದೆ, ಅಪರಾಧಗಳು ನಡೀತಾನೇ ಇಲ್ಲ ಅಂತಲ್ಲ, ಅಪರಾಧಗಳು ನಡೆದೇ ನಡೀತವೆ, ಆದರೆ ಬೆಂಗಳೂರು ಬದುಕುವುದಕ್ಕೆ ಯೋಗ್ಯ ಆಗಿದೆ. ಮಧ್ಯರಾತ್ರಿ ಕೂಡ ಒಬ್ಬ ಹೆಣ್ಣುಮಗಳು ಬರಬಹುದು, ಅಲ್ಲಿ ಇಲ್ಲಿ ಸ್ಟ್ರೇ ಇನ್ಸಿಡೆಂಟ್ಗಳು ನಡೀತವೆ. 1.25 ಕೋಟಿ ಜನ ಬದುಕುವಂಥ ಒಂದು ಪ್ರದೇಶದಲ್ಲಿ ಕಳ್ಳರು ಸುಳ್ಳರು
ಆ ಯೋಗ್ಯರು ದರೋಡೆಕೋರರು ಎಲ್ಲ ಇರ್ತಾರೆ. ಹಾಗಂತ ನೀವು ಸಾರಾಸಗಟಾಗಿ ಒಂದು ನಗರವನ್ನು ಅವಮಾನ ಮಾಡುವುದಲ್ಲ. ಪ್ರಧಾನಿ ಆ ಕೆಲಸವನ್ನು ಮಾಡಿದರು. ಇನ್ನೂ ಅಪಾಯಕಾರಿಯಾದ ಸ್ಟೇಟ್ಮೆಂಟ್ ಅಂತಂದರೆ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡುವುದು ಕಷ್ಟ, ಕೊಲೆ ಮಾಡುವುದು ಸುಲಭ. ಏನೇಳಿ ಪ್ರಧಾನಿ ಹೇಳಿದ್ದು? ಕರ್ನಾಟಕದಲ್ಲಿ ವ್ಯಾಪಾರ ಮಾಡುವುದು ಕಷ್ಟ, ಕೊಲೆ ಮಾಡುವುದು ಸುಲಭ. ಇದು ಒಬ್ಬ ವ್ಯಾಪಾರಸ್ಥ ಹೇಳುವ ಮಾತ. ಕರ್ನಾಟಕದಲ್ಲಿ ಇವತ್ತೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವ್ಯಾಪಾರ ಮಾಡುವವರಿದ್ದಾರೆ. ಇಲ್ಲಿ ಗುಜರಾತಿಗಳಿದ್ದಾರೆ, ಉತ್ತರ ಪ್ರದೇಶದವರಿದ್ದಾರೆ. ವ್ಯಾಪಾರ ಬಹುಮುಖ್ಯವಾಗಿ ಬೇರೆ ಉತ್ತರ ಭಾರತದ ಜನಗಳೇ ನಿಯಂತ್ರಣದಲ್ಲಿದೆ. ನಾವೇನು ತೊಂದರೆ ಕೊಟ್ಟಿಲ್ವಲ್ಲ ಅವರಿಗೆ, ಅವರು ವ್ಯಾಪಾರಕ್ಕೇನು ಅಡ್ಡಿ ಮಾಡಿಲ್ವಲ್ಲ, ವ್ಯಾಪಾರ ನಡೆದುಕೊಂಡು ಹೋಗ್ತಾ ಇದೆಯಲ್ಲ. ಐ ಟಿ ಬಿ ಟಿ ಕಂಪ್ನಿಗಳು ನಂಬರ್ ಒನ್, ಐ ಟಿ ಬಿ ಟಿ ನಗರ, ವಿದೇಶಿ ಕಂಪ್ನಿಗಳಲ್ಲೇ ಅಲ್ಲಿ ಕೆಲಸ ಮಾಡ್ತಿದೆ ಅಲ್ವಾ. ಇದು ಅಪರಾಧಗಳ ನಗರ ಆಗಿದ್ದರೆ, ವ್ಯಾಪಾರ ಮಾಡೋದು ಕಷ್ಟ ಆಗಿದ್ದರೆ ಇವರೆಲ್ಲ ಬಾಗ್ಲಕ್ಕಂಡು ಮನೆಗೆ ಹೋಗ್ತಿರ್ಲಿಲ್ವ? ಇಲ್ವ ಅವರು? ಹಾಗಿದ್ದರೆ ಮಾನ್ಯ ಪ್ರಧಾನಿಗಳೇ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು ಬೆಂಗಳೂರಿನಲ್ಲಿ ವ್ಯಾಪಾರ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡುವುದು ಕಷ್ಟ? ಬಿಜೆಪಿ ಉತ್ತರ ಕೊಡಬೇಕಲ್ವಾ. ಕೊಲೆ ಮಾಡುವುದು ಸುಲಭ. ಕರ್ನಾಟಕದಲ್ಲಿ ಆಗ್ತಾ ಇರುವ ಮರ್ಡರ್ ಪ್ರಮಾಣಕ್ಕೂ, ಈ ದೇಶದ ಬೇರೆ ರಾಜ್ಯಗಳಲ್ಲಿ ನಡೀತಿರುವ ಮರ್ಡರ್ ಕೊಲೆಗಳ ಪ್ರಮಾಣಕ್ಕೂ ಯಾಕೆ ಹೋಲಿಸಿ ನೋಡಬಾರ್ದು ನೀವು? ಯು ಪಿ ಯಲ್ಲಿ ಕೊಲೆಗಳೇ ನಡೆಯಲ್ವ? ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಎಷ್ಟು ಕೊಲೆಗಳು ಯು ಪಿ ಯಲ್ಲಿ ನಡೆದವು? ಎಷ್ಟು ಜನ ಸತ್ರು? ಇವತ್ತು ಕೂಡ ಉತ್ತರ ಭಾರತದ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಕೊಲೆಗಳು ನಡೀತಾ ಇವೆ? ಎಂ ಪಿ ಯಲ್ಲಿ ಸ್ಥಿತಿ ಹೇಗಿದೆ? ರಾಜಸ್ಥಾನದಲ್ಲಿ ಹೇಗಿದೆ? ಕರ್ನಾಟಕದ ಜನ ಮಾತ್ರ ಕೊಲೆ ಮಾಡುವವರ? ಕರ್ನಾಟಕದಲ್ಲಿ ಮಾತ್ರ ಕೊಲೆ ನಡೆಯುತ್ತಾ? ಇಲ್ಲಿ ಮಾತ್ರ ಕೊಲೆ ಮಾಡೋ ಸುಲಭನ? ಇಂಡಿವಿಜುವಲ್ ಕೇಸಸ್ಗಳಲ್ಲಿ ಒಂದು ರೀತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಕೊಲೆ ಮಾಡುವುದು ಸುಲಭ ಅನ್ನೋದು ಒಪ್ಪೋದು ಪ್ರಧಾನಿಗಳೇ. ಆದರೆ ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮನುಷ್ಯ ಹೆಚ್ಚು ಕ್ರೂರಿ ಆಗ್ತಾ ಹೋದಾಗೆ ಈ ರೀತಿ ನಡೀತಾ ಹೋಗುತ್ತೆ. ನಮ್ಮ ಒಳಗೆ ಎಲ್ಲ ಕ್ರೌರ್ಯ ಇದೆ, ಮನುಷ್ಯನ ಒಳಗಡೆ ಕ್ರೌರ್ಯ ಇದೆ. ಮನುಷ್ಯ ಕ್ರೂರಿ ಆಗುವುದಕ್ಕೆ ಸರ್ಕಾರ ಕಾರಣ ಅಂದರೆ ಹೇಗೆ ಸ್ವಾಮಿ? ಅಥವಾ ಯಾವುದೋ ಒಂದು ಪ್ರದೇಶದಲ್ಲಿ ಕೊಲೆ ನಡೆಯುತ್ತೆ ಅಂತ ಆದರೆ ಇಂಡಿವಿಜುವಲ್ ಕೊಲೆಗಳು, ಸಾಮೂಹಿಕ ಹತ್ಯೆಗಳೇ ನಡೆದಲ್ಲ ಸರ್? ನೀವು ಪ್ರತಿನಿಧಿಸುವ ಗುಜರಾತ್ನಲ್ಲಿ ಸಾಮೂಹಿಕ ಹತ್ಯೆಗಳು ನಡೆದಿಲ್ವಾ? ಯು ಪಿ ಯಲ್ಲಿ ನಡೆದಿಲ್ವಾ? ಎಲ್ಲಿ ನಡೆದಿಲ್ಲ? ಇವತ್ತು ಯು ಪಿ ಯ ಸ್ಥಿತಿ ಹೇಗಿದೆ ಸರ್? ತಾವು ಅದನ್ನೆಲ್ಲ ಬಿಟ್ಟು ರಾಜಕೀಯ ಕಾರಣಕ್ಕಾಗಿ ಕರ್ನಾಟಕದತ್ತ ಬೊಟ್ಟು ತೋರಿಸ್ತಾ ನೀವು ರಾಜಕೀಯವಾಗಿ ಕಾಂಗ್ರೆಸ್ಸನ್ನು ಟೀಕೆ ಮಾಡಿ ಸರ್, ಯಾವನೋ ಇಶ್ಯೂ. ಆದರೆ ಕರ್ನಾಟಕದ ಜನರಿಗೆ ಅವಮಾನ ಮಾಡಬೇಡಿ. ಕರ್ನಾಟಕದ ಜನ ಸ್ವಾಭಿಮಾನಿಗಳು, ಕರ್ನಾಟಕದ ಜನ ಸಹನಶೀಲತೆಯನ್ನು ಹೊಂದಿದವರು, ಕರ್ನಾಟಕದ ಜನ ಸಹಿಷ್ಣುಗಳು. ಕರ್ನಾಟಕದ ಜನ ಯಾವತ್ತೂ ಕೂಡ ಬೇರೆ ಭಾಷಿಕರನ್ನು ಬೇರೆ ದೃಷ್ಟಿಯಿಂದ ನೋಡಿಲ್ಲ. ಸದಾ ಮನೆಯ ಬಾಗಿಲು ತೆರೆದು ಅತಿಥಿಗಳನ್ನು ಆಹ್ವಾನಿಸುವುದು ನಮ್ಮ ಕನ್ನಡಿಗರ ಸಂಸ್ಕೃತಿ. ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ. ಆ ಅತಿಥಿಗಳನ್ನು ಸ್ವಾಗತಿಸುವ ಪರಂಪರೆ ನಮ್ಮ ಕನ್ನಡಿಗರ ರಕ್ತದಲ್ಲಿದೆ. ಬೇರೆಯವರು ಬಂದರೂ ನಮಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದ್ದರೂ ನಾವು ಬಾಗಿಲು ತೆರೆದಿದ್ದೀವಿ. ಇವತ್ತು ಬೆಂಗಳೂರಿನಲ್ಲಿ ತೆಲುಗರು ತಮಿಳರ ಸಂಖ್ಯೆ ಅತಿ ಜಾಸ್ತಿ ಇದೆ. ನಾವು ಬೇಸರ ಮಾಡ್ಕೊಳ್ಳೋ, ಅವರು ಇಡೀ ಕನ್ನಡಿಗರ ಮುಖ್ಯವಾಹಿನಿಯ ಭಾಗ ಆಗಿದ್ದಾರೆ ಅಂತ ಸುಮ್ಮನಿದ್ದೀವಿ, ಗೌರವದಿಂದ ನೋಡಿದ್ದೀವಿ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ರೆಡ್ಡಿಗಳಿದ್ದಾರೆ, ಅಂಗಡಿ ವ್ಯಾಪಾರಸ್ಥಲ್ಲಿ ನಿಮ್ಮದೇ ಗುಜರಾತಿಗಳಿದ್ದಾರೆ. ಅವರೇನೇ ಬಟ್ಟೆಗಳನ್ನು ನಿಮ್ಮ ಸೂರತ್ ನಗರದಿಂದ ತರಿಸಿ ಇಲ್ಲಿ ಮಾರಾಟ ಮಾಡ್ತಾರೆ. ಯಾರಿಗೆ ತೊಂದರೆ ಕೊಟ್ಟಿದ್ದೀವಿ ಸರ್? ನಾವು ನಮ್ಮಷ್ಟಕ್ಕೆ ಬದುಕ್ತಾ ಇದ್ದೀವಿ. ನಿಮಗೆ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸೋದಿದ್ದರೆ, ಸಿದ್ದರಾಮಯ್ಯನವರು ಸರ್ಕಾರವನ್ನು ವಿರೋಧಿಸಿದ್ದರೆ ನಿಮಗೆ ಸಂಪೂರ್ಣ ಹಕ್ಕಿದೆ. ಆದರೆ ಬೆಂಗಳೂರು ನಗರ ವಿಸಿ ಅಪರಾಧಗಳ ನಗರ ಆಗಿದೆ ಅಂತಾಗಲಿ, ಇಲ್ಲಿ ಕರ್ನಾಟಕದಲ್ಲಿ ಕೊಲೆ ಮಾಡುವುದು ಸುಲಭ ಅಂತ ಹೇಳಿದರೆ ನಾವು ಒಪ್ಪಲಾರೆವು ಸರ್. ಕನ್ನಡಿಗರು ನಾವು ಸ್ವಾಭಿಮಾನಿಗಳಾಗಿದ್ದೇವೆ, ನಮಗೆ ಗೊತ್ತಿದೆ. ಆದರೆ ಈಗಲಾದರೂ ಭಾರತೀಯ ಜನತಾ ಪಕ್ಷ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಕರ್ನಾಟಕ ಕೊಲೆಗಾರರ ನಗರ ಆಗಿದೆಯಾ? ಇಲ್ಲಿ ಕೊಲೆ ಮಾಡೋದು ಸುಲಭನ? ನೀವು ಅಧಿಕಾರ ನಡೆಸ್ತಾ ಇದ್ದ ಸಂದರ್ಭದಲ್ಲಿನ ಅಂಕಿಅಂಶಗಳನ್ನು ತೆಗೀರಿ ಸರ್, ಈಗಿನ ಅಂಕಿಅಂಶಗಳನ್ನು ತೆಗೀರಿ, ಎರಡು ತುಲನೆ ಮಾಡಿ, ಯಾವ ಕಾಲಘಟ್ಟದಲ್ಲಿ ಏನಾಗಿದೆ ಅನ್ನೋದನ್ನು ನೋಡಿ, ನಂತರ ಮಾತನಾಡಬೇಕಲ್ವ ಪ್ರಧಾನಿಗಳೇ. ಎನಿವೆ, ತಾವು ಕರ್ನಾಟಕಕ್ಕೆ ಬಂದಿದ್ದೀರಿ,
ನಿಮ್ಮನ್ನು ಸ್ವಾಗತಿಸಬೇಕಾದ್ದು ಕನ್ನಡಿಗರಾದ ನಮ್ಮ ಕರ್ತವ್ಯ, ಸ್ವಾಗತಿಸ್ತೀವಿ. ಪ್ರಿಯ ವೀಕ್ಷಕರೇ, ಕೊನೆ ಹಂತಕ್ಕೆ ಬಂದಿದ್ದೀನಿ, ಇನ್ನೊಂದು ಮಾತು ನಾನು ಹೇಳಲೇಬೇಕು. ಅದೇನು ಗೊತ್ತಾ, ಮೋದಿ ಒಬ್ಬ ಅದ್ಭುತ ಭಾಷಣಕಾರರಾಗಿ ಬೆಳೆದವರು. ಅವರ ಮಾತಿನಲ್ಲಿ ಒಂದು ಚುಂಬಕ ಶಕ್ತಿ ಇತ್ತು, ಆದರೆ ಈಗ ಆ ಮ್ಯಾಜಿಕ್ ಮರೆಯಾಗಿದೆ ಅಂತ ಅನಿಸುತ್ತೆ. ನಿನ್ನೆ ಅವರೇನು ಬೆಂಗಳೂರಿನಲ್ಲಿ ಮಾತನಾಡಿದ್ರು, ಅವರ ಇಡೀ ಮಾತಿನಲ್ಲಿ ತಪ್ಪಾಳೆ ಬಿದ್ದಿದ್ದು ಎರಡು ಮೂರು ಸಂದರ್ಭಗಳಲ್ಲಿ ಮಾತ್ರ. ಒಂದು, ಬಿ ಜೆ ಪಿಗೆ ಹೊಸದಾಗಿ ಎಮರ್ಜ್ ಆಗುತ್ತಿರುವ ಅನಂತಕುಮಾರ್ ಹೆಗಡೆಯವರ ಹೆಸರು ಹೇಳಿದಾಗ ಅಲ್ಲಿ ಬಂದಂಥ ಪ್ರೇಕ್ಷಕರು ತಪ್ಪಾಳೆ ತಟ್ಟಿದರು. ಇನ್ನೊಂದು, ರಾಹುಲ್ ದ್ರಾವಿಡ್ ವಿಚಾರವನ್ನು ಪ್ರಧಾನಿ ಪ್ರಸ್ತಾಪಿಸಿದಾಗ, ಕರ್ನಾಟಕದವರ ಕೊಡುಗೆ ಒಟ್ಟಾರೆ ಹೇಗಿದೆ ಅಂತ ಹೇಳುವಾಗ ಪ್ರಧಾನಿಗಳು ರಾಹುಲ್ ದ್ರಾವಿಡ್ ಏನು ತರಬೇತಿ ಕೊಟ್ಟಂಥ ಅಂಡರ್-19 ಕ್ರಿಕೆಟ್ ಟೀಮ್ ಏನಿದೆ ಅದು ವರ್ಲ್ಡ್ ಕಪ್ಪನ್ನು ಜಯಿಸ್ತು, ಕರ್ನಾಟಕದ ಕೊಡುಗೆ ಇದೆ ಅಂದರೆ ಆವಾಗ ಜೋರಾಗಿ ತಪ್ಪಾಳೆ ಹೊಡೆದರು. ಉಳಿದಂತೆ ಅಲ್ಲಿ ಮೌನ ಇತ್ತು. ಸೊ ಈ ಮೌನ ಇದೆಯಲ್ಲ, ಬಂದವರು ಈಗ 100,000, 2,00,000, 4,00,000 ಜನ ಲಕ್ಷಣ ಒಮ್ಮೆಲೆ ತಪ್ಪಾಳೆ ಹೊಡೆದ್ರೆ ಇಡೀ ಅರಮನೆ ಮೈದಾನ ವೈಬ್ರೇಟ್ ಆಗಬೇಕಾಗಿತ್ತು, ಅಂಥ ವೈಬ್ರೇಷನ್ ಕಾಣ್ತಾ ಇರಲಿಲ್ಲ. ಸೊ ಪ್ರಧಾನಿಯವರ ಹಿಂದಿನ ಭಾಷಣಗಳಿಗೆ ಹೋಲಿಸಿದ್ರೆ ಮೊದಲೆಲ್ಲ ಬಂದಾಗ ಆ ಕಾಣ್ತಾ ಇದ್ದ ಜೀಲು, ಆ ಪ್ರೇಕ್ಷಕರಲ್ಲಿದ್ದ ಉತ್ಸಾಹ, ಅದು ಯಾವುದೂ ಕೂಡ ಇವತ್ತು ಕಾಣ್ತಾ ಇರಲಿಲ್ಲ. ಸೊ ಇದೇ ಮುಂಬರುವ ಚುನಾವಣೆಯ ಮಾರ್ಗದರ್ಶಿನೋ ಮಾರ್ಗಸೂಚಿನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಇನ್ನುವೇ ಇದಾಗಿತ್ತು ಇವತ್ತಿನ ಈ ಒಂದು ಎಡಿಟರ್ಸ್ ಚಾಯ್ಸ್. ಈ ದಿನ ತಮಗೆ ಶುಭದಾಯಕ ಆಗಿರಲಿ, ತಮಗೆಲ್ಲ ಒಳ್ಳೆಯದಾಗಲಿ. ಸುದ್ದಿ ಟಿವಿ, ನಾವು ಸುಳ್ಳೇಳಲ್ಲ.